ನಮಸ್ಕಾರ ವೀಕ್ಷಕರೇ. ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ಬ್ಲ್ಯಾಕ್ಮೇಲ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಅದೆಷ್ಟರ ಮಟ್ಟಿಗೆ ಅಂದರೆ ಲಕ್ಷ ಲಕ್ಷ ಹಣವನ್ನು ಪೀಕುತ್ತಿರುವ ಘಟನೆಗಳು ಸಮಾಜದಲ್ಲಿ ಸಾಕಷ್ಟಿವೆ. ಸಾಮಾಜಿಕ ಜಾಲತಾಣ ಅದೆಷ್ಟು ಅಭಿವೃದ್ಧಿಯಾಗಿದೆ ಅಂದರೆ ಅದು ವರ್ಣಿಸಲು ಅಸಾಧ್ಯ ಬಿಡಿ. ಅಷ್ಟೊಂದು ರೀತಿಯಲ್ಲಿ ಭಿನ್ನ ವಿಭಿನ್ನವಾಗಿ ಸಾಮಾಜಿಕ ಜಾಲತಾಣ ಬೆಳೆದು ನಿಂತಿದೆ. ಅದರಿಂದ ಉಪಯೋಗ ಎಷ್ಟಿದೆಯೋ ಅದಕ್ಕಿಂತ ಅಪಾಯವೇ ಹೆಚ್ಚು. ಇದರಿಂದ ಉದ್ಧಾರ ಆದವರು ಇದ್ದಾರೆ, ಮರ್ಯಾದೆ ಕಳೆದುಕೊಂಡವರು ಇದ್ದಾರೆ. ಸ್ನೇಹಿತರೆ, ಫೇಸ್ಬುಕ್ನಲ್ಲಿ ಮಹಿಳೆಯರನ್ನು ಪರಿಚಯ ಮಾಡಿಕೊಂಡು ತನ್ನ ಸಮಸ್ಯೆಯನ್ನು ಹೇಳಿಕೊಂಡು ಹಣ ದೋಚುತ್ತಿದ್ದ ಆಸಾಮಿಯನ್ನು ಮಂಡ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಂಜನ್ಗೌಡ ಬಂಧಿತ ಆರೋಪಿ. ನೋಡೋದಕ್ಕೆ ಅಂದವಾಗಿ ಕಂಡರೂ ಈತ ಮಾಡುತ್ತಿದ್ದುದು ಮಾತ್ರ ಖತರ್ನಾಕ್ ಕೆಲಸ. ಈತನ ಬಣ್ಣದ ಮಾತಿಗೆ ಅದೆಷ್ಟೋ ಮಹಿಳೆಯರು ಲಕ್ಷಾಂತರ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲಿ ಗಂಡನಿಗೆ ಕುಟುಂಬಸ್ಥರಿಗೆ ಗೊತ್ತಾಗಿ ಬಿಡುತ್ತೆ ಎಂದು ಎಷ್ಟೋ ಜನ ಮಹಿಳೆಯರು ದೂರು ಕೊಡಲು ಸಹ ಹಿಂದೇಟು ಹಾಕಿದ್ದಾರೆ. ಆದರೆ ಇತ್ತೀಚೆಗೆ ಈತನಿಂದ ಮೋಸ ಹೋದ ಮಹಿಳೆಯೊಬ್ಬಳು ಮಂಡ್ಯ ಸೆಂಟ್ರಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಅದರಂತೆ ಪೊಲೀಸರು ರಂಜನ್ಗೌಡನನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಇದೇ ರೀತಿ ಹತ್ತಾರು ಮಹಿಳೆಯರಿಗೆ ಮೋಸ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ. ಬಳಿಕ ಆರೋಪಿಯಿಂದ 182 ಗ್ರಾಂ ಚಿನ್ನಾಭರಣವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ತಾಲೂಕಿನ ಚಂದಗಾಲು ಗ್ರಾಮದ ನಿವಾಸಿಯಾದ ಆರೋಪಿ ರಂಜನ್ಗೌಡ ಬಿಕಾಂ ಫೇಲ್ ಆಗಿದ್ದ. ಯಾವುದೇ ಕೆಲಸ ಮಾಡದೆ ಫೇಸ್ಬುಕ್ ನೋಡ್ತಾ ಇದ್ದ. ಅಲ್ಲಿ ಮಹಿಳೆಯರು ಹಾಗೂ ವಿಧವೆಯರನ್ನು ಪರಿಚಯ ಮಾಡಿಕೊಂಡು ನಂತರ ಅವರ ಬಳಿ ಬಣ್ಣದ ಮಾತುಗಳನ್ನಾಡಿ ಇವನ ಬುಟ್ಟಿಗೆ ಬೀಳುತ್ತಿದ್ದಂತೆ ತನಗೆ ಕಷ್ಟ ಇದೆ, ಸ್ವಲ್ಪ ಹಣ ಕೊಡಿ ಅಂತ ಕೇಳ್ತಾ ಇದ್ದ. ಹಣವಿಲ್ಲ ಅಂದಾಗ ನಿಮ್ಮ ಚಿನ್ನಾಭರಣ ಕುಡಿ, ಅಳಬಿಟ್ಟು ಅನಂತರ ಬಿಡಿಸಿಕೊಡ್ತೀನಿ ಅಂತ ಹೇಳ್ತಿದ್ದ. ಈತನ ಮಾತನ್ನು ಕೇಳಿ ಅದೆಷ್ಟೋ ಮಹಿಳೆಯರು ಚಿನ್ನಾಭರಣ ಕೊಡ್ತಿದ್ರು. ಚಿನ್ನಾಭರಣ ಕೊಡ್ತಿದ್ದಂತೆ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಹಿಳೆಯರ ಕೈಗೆ ಚಿಪ್ಪು ಕೊಟ್ಟು ಪರಾರಿ ಆಗ್ತಿದ್ದ. ಇದೇ ರೀತಿ ಸಾಕಷ್ಟು ಮಹಿಳೆಯರಿಗೆ ಆರೋಪಿ ರಂಜನ್ಗೌಡ ಮೋಸ ಮಾಡಿದ್ದಾನೆ. ಎಷ್ಟೋ ಹೆಣ್ಣು ಮಕ್ಕಳು ದೂರು ಕೊಡಲು ಸಹ ಹಿಂದೀಟು ಹಾಕಿದ್ದಾರೆ. ಒಂದು ವೇಳೆ ದೂರು ಕೊಟ್ಟರೆ ತನ್ನ ಗಂಡನಿಗೆ ಕುಟುಂಬಸ್ಥರಿಗೆ ಗೊತ್ತಾಗಿ ಬಿಡ್ತದೆ ಎಂದು ದೂರು ಕೊಡಲು ಸಹ ಹಿಂದೀಟು ಹಾಕ್ತಿದ್ದಾರೆ. ಮಂಡ್ಯ, ತುಮಕೂರು, ಬೆಂಗಳೂರು ಮೂಲದ ಸಾಕಷ್ಟು ಮಹಿಳೆಯರಿಗೆ ಈತ ಪಂಗನಾಮ ಹಾಕಿದ್ದಾನೆ. ಇನ್ನು ಈತ ಈ ಹಿಂದೆ ಕೂಡ ಇದೇ ರೀತಿ ಮೋಸ ಮಾಡಿ ಜೈಲು ಪಾಲಾಗಿದ್ದುಂಟು. ಜೈಲಿನಿಂದ ಬಂದ ಮೇಲೂ ಕೂಡ ಚಾಳಿಯನ್ನು ಮುಂದುವರಿಸಿದ್ದ. ಇನ್ನು ಮಹಿಳೆಯರಿಂದ ಪಡೆದ ಚಿನ್ನಾಭರಣಗಳನ್ನು ಕೆಲವು ಕಡೆ ಅಡವಿಟ್ಟರೆ ಮತ್ತಷ್ಟು ಚಿನ್ನಾಭರಣವನ್ನು ಮಾರಾಟ ಮಾಡಿ ಮೋಜುಬಸ್ತಿ ಮಾಡ್ತಿದ್ದ. ಒಟ್ಟಾರೆ ಫೇಸ್ಬುಕ್ ಮೂಲಕ ಮಹಿಳೆಯರನ್ನು ಪರಿಚಯ ಮಾಡಿಕೊಂಡು ಮೋಸ ಮಾಡುತ್ತಿದ್ದ ಆರೋಪಿಯನ್ನು ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ. ಇನ್ನಾದರೂ ಫೇಸ್ಬುಕ್ ಬಳಕೆ ಮಾಡುವ ಮಹಿಳೆಯರು ಎಚ್ಚರ ವಹಿಸಬೇಕಿದೆ.